ಜೀವನದ ಹಾದಿಯಲ್ಲಿ ಅಸೂಯೆಯನ್ನು ಅಂತರಂಗದಿಂದ ಹೊರದಬ್ಬುವಂತೆ ಮಾಡು. ಒಬ್ಬ ವ್ಯಕ್ತಿ ಸರಿ ಜೋಡಿಯಿಲ್ಲದೆ ಶ್ರೇಷ್ಠ ಮಟ್ಟಕ್ಕೆ ಏರಬೇಕಾದರೆ ಅಸೂಯೆಯಿಂದ ಸ್ವಾತಂತ್ರ್ಯನಾಗಿರಬೇಕು. ಮತ್ತೊಬ್ಬರ ಏಳಿಗೆ ಅಭಿವೃದ್ಧಿಯನ್ನು ಅಸೂಯೆ ಪಡುವವರನ್ನು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳದಿರುವುದೇ ಸದ್ಗುಣ. ಕೆಟ್ಟ ಹೊಟ್ಟೆ ಕಿಚ್ಚಿನ ಉದ್ದೇಶಗಳು ಅರಿವಾಗದಿದ್ದರೂ ನೋವು ಸಂಕಟದ ಯಾತನೆ ತಿಳಿಯುವ ಹಾದಿಯಲ್ಲಿ ನಡೆಸುತ್ತದೆ. ಹೊಟ್ಟೆ ಕಿಚ್ಚು ಪಡುವವರಿಗೆ ಬೇರೆ ಯಾವ ಶತ್ರುಗಳು ಬೇಕಿಲ್ಲ, ಅವರಿಗೆ ಅವರ ಹೊಟ್ಟೆ ಕಿಚ್ಚೆ ಸಾಕು. ಅಸೂಯೆಯುಳ್ಳ ಮನುಷ್ಯ ಜೀವನದ ಕೆಳಮಟ್ಟಕ್ಕಿಳಿದರೆ ಅವನ ಅನುಕಂಪ ಅವನ ಕುಲ ಹೊಟ್ಟೆಗಿಲ್ಲದ ಬೆತ್ತಲೆಯನು ಕಾಣುವುದು. ಒಲಿದ ಸಿರಿ ದೇವತೆಯ ಮೇಲೆ ಹೊಟ್ಟೆ ಕಿಚ್ಚಿನಿಂದ ರೇಗುವನೋ, ಮಹತಾಯಿಯವನಿಗೆ ಅವನ ಸೋದರಿಯ ಬಳಿ ಕಳಿಸುವಳು. ಎಣಿಕೆಯಿಲ್ಲದ ತನ್ನದೇ ಆದ ಪಿತ್ರಾರ್ಜಿತ ಸೊತ್ತಿನ ಮೇಲೆ ಅಸೂಯೆ ಪಡುವನು ನರಕದ ಹಾದಿ ಕಾಣುವನು. ಹೊಟ್ಟೆ ಕಿಚ್ಚಿನಿಂದ ಬಂದ ಶ್ರೇಯಸ್ಸನ್ನು ಕಷ್ಟದಿಂದ ಬಂದ ಒಳ್ಳೆಯದನ್ನು ಮನಸ್ಸಿನಲ್ಲಿ ತೂಕ ಮಾಡಿ ವಿಮರ್ಶಿಸಬೇಕು. ಹೊಟ್ಟೆ ಕಿಚ್ಚಿನವರು ಯಾರು ಲಾಭ ಪಡೆದಿಲ್ಲ, ಹೊಟ್ಟೆ ಕಿಚ್ಚು ಇಲ್ಲದವರು ಏನು ಕಳೆದುಕೊಳ್ಳಲಿಲ್ಲ.